ನಾವ್ ಮಾಡ್ತೇವೆ. ನಾವು ಇಲ್ಲಿ ಮಾಸ್ಕ್ ಕೊಟ್ಟೇನೆ ಅಂದ್ರೆ ಡಿಪೋ ಮ್ಯಾನೇಜರ್ ನಾನು ನಾಳೆ ಕೊಡ್ತೇನೆ. ಇವತ್ತು ದಿವಸ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತಿನಿಂದ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತಿನಿಂದ ಇವತ್ತಿನ ದಿವಸ ವಿದ್ಯಾರ್ಥಿಗಳಿಗೆ ಬಸ್ಸಿನ ಸಮಸ್ಯೆ ಡಿಪೋ ಮ್ಯಾನೇಜರ್ ಸೇವೆ ಮಣಿಪತ್ರ ಸಂಚಿದೆ. ಅವರಿಗೆ ಕಠಿಣವಾದ ಕ್ರಮಗಳು ಕೋಟೈಲ ಅಧಿಕಾರಿಗಳು, ಯಾಕಂದ್ರೆ ವಿದ್ಯಾರ್ಥಿಗಳಲ್ಲಿ ಅವರು ವಿದ್ಯಾರ್ಥಿಗಳು 15 ರೂಪಾಯಿ ಕೊಟ್ಟು ನಿಮ್ಮ ಫೀ ಕೊಟ್ಟು ಮತ್ತವರಿಗೆ 50 ರೂಪಾಯಿ ಕೊಟ್ಟು ಚಾರ್ಜ್ ಕೊಟ್ಟು ದಿನ ಕಾಲೇಜ್ ಕೊಡ್ತಾರೆ. ಮತ್ತೆ ಬೆಳಿಗ್ಗೆ 12 ಗಂಟೆ ಕಾಲೇಜ್ ಬಿಡ್ತದೆ, ರಾತ್ರಿ 7 ಗಂಟೆವರೆಗೆ ಬಸ್ ಸ್ಟ್ಯಾಂಡ್ನಲ್ಲಿ ಇರ್ತಾರೆ. ನೀವು ಅಧಿಕಾರಿಗಳು ಏನು ಕೆಲಸ ಮಾಡ್ತಿದ್ರೆ ಅನ್ನೋದು ಗೊತ್ತಾಗಲಿಕ್ಕೆ ನಮಗೆ ಇವತ್ತಿನ ದಿವಸ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ನಿಯಮದ ಎಷ್ಟು ಇಡೀ ತಾಲೂಕಾದಂತೆ ಸಮಸ್ಯೆ ಕೊಟ್ಟಿದೆ, ಮತ್ತು ಹಳ್ಳಿಗಳ ಸಮಸ್ಯೆ ಕೊಟ್ಟಿದೆ. ಅಂದ್ರೆ ಇನ್ನವರಿಗೆ ಕಠಿಣವಾದ ಕ್ರಮಗಳು ಕೊಡ್ತಾ ಇಲ್ಲ ಅಂದ್ರೆ ಅಧಿಕಾರಿಗಳು ಏನು ಕೆಲಸ ಮಾಡ್ತಿದ್ರು ಇವತ್ತು ಉತ್ತರ ಕೊಡಬೇಕು ನಮಗೆ. ಇವತ್ತಿನ ದಿವಸ ಈ ಬಸ್ ಬರ್ತೀನಿ ಅಂತ ಹೇಳಿ ಡಿಪು ಮ್ಯಾನೇಜರ್ ಸಾಹೇಬರು ಲೆಟರ್ ಬರೆದು ಕೊಡಬೇಕು. ಅದಕ್ಕೆ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತಿನಿಂದ ಮೊನ್ನೆ ಡಿಪು ಹಿಂದಿ ಡಿಪುವಲ್ಲಿ ವಿದ್ಯಾರ್ಥಿಗಳ ಮೇಲೆ ಪೊಲೀಸ್ ಅಧಿಕಾರಿಗಳು ದೌರ್ಜನ್ಯ ಮಾಡ್ತಾರೆ, KSRTC ಅಧಿಕಾರಿಗಳು ದೌರ್ಜನ್ಯ ಮಾಡ್ತಾರೆ. ಅದಕ್ಕೆ ವಿದ್ಯಾರ್ಥಿಗಳಂದ್ರೆ ಒಟ್ಟು ಅಷ್ಟು ಕೇರ್ಲೆಸ್ ಆಗಿದೆಯಾ? ವಿದ್ಯಾರ್ಥಿಗಳು ಪಾಸ್ಗಳು ತಗೊಂಡಿದ್ದಾರೆ ಸ್ವಾಮಿ. ನಿಮ್ಮ KSRTC ಅಧಿಕಾರಿ ಡ್ರೈವರ್ ಕಂಡಕ್ಟರ್ಗಳು ಏನಾಗ್ತಾರೆ ಗೊತ್ತಾ? ಬಸ್ನಲ್ಲಿ ಜಾಗ ಇಲ್ಲ ಅಂತ ಹೇಳ್ತಾರೆ. ಲಕ್ಷ ಯುವಕರಿಗೆ ಪಾಸ್ ಇಲ್ಲದವರಿಗೆ ಪಾಸ್ ಇದ್ದವರಿಗೆ ತೋರಲ್ಲ, ಲಕ್ಷ ಬರ್ತಕ್ಕೆ ತೋರಿಸಲ್ಲ. ವಿದ್ಯಾರ್ಥಿ ಬಸ್ ಪಾಸ್ ಸಮಯ ಬಸ್ಸಿನ ಪಾಸ್ ತೋರಿಸಿದ್ರೆ ಬಸ್ ಪಾಸ್ ಮಾಡಲ್ಲ ಅಂತ ಹೇಳ್ತಾರೆ. ಎದಕ್ಕಾಗಿ ಸ್ವಾಮಿ ಎಲ್ಲ ಬಸ್ ಪಾಸ್ಗಳನ್ನು ಮಾಡಿದ್ದಾರೆ ಮತ್ತು ಬೆಂಗಳೂರು ಬಸ್ ಆದ ಆ ಬೆಂಗಳೂರು ಬಸ್ ಅನ್ನು ಅವ್ರಿಗೆ ಎಷ್ಟೋ ಬಸ್ ಬಿಡಬೇಕು, ಮತ್ತು ಹಂಚನಾಡಿಕೆ ಬಸ್ಗಳನ್ನು ಹಂಚನಾಡಿಕೆ ಬಸ್ ಬಿಡಬೇಕಂತ ವಿನಂತಿ ಮಾಡ್ತೀನಿ. ಇವತ್ತು ಡಿಪೋ ಮ್ಯಾನೇಜರ್ ಮತ್ತು